ಮಕ್ಕಳೆ, ಭೂಮಿ ಮೇಲೆ ವಾಸಿಸುವಂತ ಪ್ರಾಣಿಗಳಿಗೆ ಭೂವಾಸಿಗಳು ಅಂತಾರೆ. ಹಾಗೇನೆ ಈ ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳಿಗೆ ಜಲವಾಸಿಗಳು ಅಂತಾರೆ. ಭೂಮಿ ಮತ್ತು ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳಿಗೆ ಉಭಯವಾಸಿಗಳು ಅಂತಾರೆ. ಏ ವೆಂಕಟೇಶ, ಅದಕ್ಕೊಂದು ಉದಾಹರಣೆ ಹೇಳು. ಸರ್ ಗೊತ್ತಿಲ್ಲ ಸರ್. ತೂ ದಡ್ಡ ಕೂತ್ಕೊಳ. ಏ ರಾಮು, ನೀನ್ ಹೇಳು. ಕಪ್ಪೆ ಸರ್. ಶಬಾಷ್. ಏ ಸಿದ್ಲಿಂಗು, ನೀನು ಇನ್ನೊಂದು ಉದಾಹರಣೆ ಹೇಳು. ವಾಪಸ್ ಹೋಗು. ಆಯ್ತು ಸರ್. ಮಕ್ಕಳೆ, ಭೂಮಿ ಮೇಲೆ ಮೀನು ಯಾಕೆ ವಾಸ ಮಾಡೋದಿಲ್ಲ ಯಾರಿಗಾದ್ರೂ ಗೊತ್ತಾ? ಹೇಳು ರಾಮು. ಮೀನು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಉಸಿರಾಡಲು ಸಾಧ್ಯವಿಲ್ಲ. ಅದು ತನ್ನ ಕಿವುರುಗಳ ಸಹಾಯದಿಂದ ನೀರಿನಲ್ಲಿ ಕರಗಿರುವ ದ್ರವರೂಪದ ಆಮ್ಲಜನಕವನ್ನ ಉಸಿರಾಡಬಲ್ಲದು. ಅದಕ್ಕಾಗಿ ಮೀನು ಭೂಮಿ ಮೇಲೆ ವಾಸಿಸಲು ಸಾಧ್ಯವಿಲ್ಲ. ಶಬಾಷ್. ನೋಡಿದ್ರ ರಾಮು ಹೇಗೆ ಉತ್ತರ ಹೇಳ್ದ? ಇವನ್ ತರ ಉತ್ತರ ಹೇಳಿದ್ರ ನಾನಿವೆಲ್ಲರೂ ಕಲ್ತ್ಕೋಬೇಕು. ಗೊತ್ತಾಯ್ತಾ? ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ನನ್ನೊಂದು ಮದುವೆಯ ಮಾಡಿಕೊಂಬಿ ಇಷ್ಟೊಂದು ಖುಷಿ. ಮತ್ತೊಂದು ಹಾಡದ್ಲೇನು? ಯಾವ ತಮಾಷೆ? ಮತ್ತೇನ್ಲೆ ವಿಶೇಷ ಅಣ್ಣ? ನನ್ಗೆ ಲಗ್ನ ಫಿಕ್ಸ್ ಆಗೈತೆ. ಬೇಷ್ ಆತ್ ಬಿಡ. ಹುಡುಗಿ ಹೆಂಗದಾಳ? ಚಂದದಾಳ? ಬೊಂಬೆ ದಸರಾ ಬೊಂಬೆ ಇದ್ದಂಗಿದಾಳೆ. ಕೈ ತೊಳೆದು ಬಿಟ್ಬೇಕು. ಬರಾಬರ್ ಆತ್ ಬಿಡು. ನೀ ಆಕಿನ ಕೈ ತೊಳ್ಕೊಂಡು ಮುಟ್ತಿ, ನಿನ್ ಮುಟ್ಟಿದ ಮೇಲೆ ಆಕಿ ಕೈ ತೊಳ್ಕೊಳಕ ಬೇಕ. ಯಾವ ಊರ್ಜ ಹುಡುಗಿ? ಬೆಂಗಳೂರು. ಬೆಂಗಳೂರು ಹುಡುಗಿ? ಪ್ಯಾಟೆ ಹುಡುಗಿನಾ? ಮುಕ್ಕಣ್ಣ. ಓ ಪ್ಯಾಟೆ ಹುಡುಗಿ ಹಳ್ಳಿಲಿ ಒಂದ್ಕೊಳಕ್ ಆಯ್ತದ? ಅವ್ರಿಗೇನ್ ಕುಟ್ಟಾಕ್ ಬತ್ತದ? ಬೀಸಕ್ ಬತ್ತದ? ಯಾಕ್ ಬೀಸ್ಬೇಕ್ಲಿ ಅಂಕ? ನಮ್ ಸೂಪ್ ಇಲ್ಲಿ ಏನು ಬಾರಿ ಬೀಸ್ತದ. ಬೀಸಿ ಬೊಮ್ಮನಿಂದ ಕೆಲಸ ಇರ್ಬೇಕು. ಬಜ್ಜಿ ಆಸೆಗೆ ಬೋನಿಗೆ ಬಿದ್ದಿಲಿ ಆಗೋದ್ನಲ್ಲಪ್ಪ ನಾನು. ಸುಬ್ಬಾ ಬರ್ಲ. ಸುಬ್ಬಾ ಒಂದಿಟ್ಟು ಮನೆ ಕಡೆ ಬಾರ. ಯಾಕೆ? ಗೋಧಿ ಬೀಸುದಕ್ಕೆ. ಇನ್ ಜನ್ಮ ಜನ್ಮಕ್ಕೂ ಹುಡುಗಿಯರ ಸಹವಾಸ ಮಾತ್ರ ಹೋಗ್ಬಾರ್ದು. ಆದ್ರೆ ನಿನ್ನಂತೂ ಬಿಡಲ್ಲ, ವಿಚಾರಿಸ್ಕೊಂತೀನಿ. ಏ ಸುಬಣ್ಣ. ಯಾರು? ಅಲ್ಲಯ್ಯ, ಇಷ್ಟ ದಿವಸ ಎಲ್ಲೋಗಿದ್ದೆ? ಒಳ್ಳೆ ತಿರುಪ್ತಿ ತಿಮ್ಮಪ್ಪನ ದರ್ಶನ ಆದಂಗ ಆಯ್ತು. ಕೆರ್ಕೊಳಕ್ಕೆ ಪುರ್ಸತ್ತಿಲ್ಲ ಕಡ. ಮತ್ ಕೆರ್ಕತಾ ಇದ್ಯಾ? ಇದ ಈ ಪುರ್ಸತ್ ಮಾಡ್ಕೊ ಕೆರ್ಕತ್ತ ಇವ್ನಿ. ಇದೇನ್ ಮಾಡ್ಕೊಂಡಿದ್ದೇನ ಕೈಗೆ? ಓ ಅದೊಂದ್ ದೊಡ್ಡ ಕತೆ, ಅದನ್ ಕಟ್ರೆ ನಿನ್ಗೆಲ್ಲ. ಓ ನನಗ ಸಿಕ್ಕಾಬಿಟ್ಟು ಬಿಜಿ ಹಾಕಿದ್ದೀನಿ. ಓ ಅದಂತ ಬಿಜಿ ಸುಬ್ಬಣ್ಣ ನಿಂದು? ಏ ಅದೇ ಕಣ, ಮಲ್ಲಿಗೆರೆ ಬಾಲರಾಜವನಲ್ಲ, ಅವನೀಗ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟ. ಅವನೇ ನಾನ್ ಗೆಲ್ಸ್ಲೇಬೇಕು ಅಂತ ನಾನು ಹಿಂದೆ ಬಿದ್ಬಿಟ್ಟ. ಹಳ್ಳಿ ಜನಕ್ಕೆ ನನ್ನ ಯೋಗ್ಯ ಏನಂತ ಗೊತ್ತಿಲ್ಲ. ಈ ಡೆಲ್ಲಿ ಸುಬ್ಬಿನ ಕೆಪಾಸಿಟಿ ಏನಂತವ ಅವ್ನ್ ಗೆಲ್ಸ್ಬಿಟ್ಟು ತೋರಿಸ್ತೀನಿ. ತೋರ್ಸೋದು ಏನ್ ತೋರಿಸ್ತೇನೆ? ಯಾರಿಗೆಂದ್ರೆ ಏನ್ಲೆ ಸುಬ್ಬ, ನಾ ಹೊಲ ಉಳು ತಪ್ಪಲಿಲ್ಲ, ನೀ ಗೋಧಿ ಬೀಸು ತಪ್ಪಲಿಲ್ಲ. ಗೋಧಿ ಬೀಸದ ಮಾತಿಗೆ ಬಂದು ಹೇಳಿದ್ರೆ ಏನ್ಲೆ ಸುಬ್ಬ, ಏನಾಯ್ತು ಕೈಗೆ? ಇದ ಜೇನಿ ಕೈ ಹಾಕೋದೆ ಕೊಚ್ಚಿಬಿಡ್ತು. ಹೌದ್ ಸುಬ್ಬ, ಹಿಂಗ್ ಕೈ ಕಟ್ಕೊಂಡಿದ್ಯಲ್ಲ, ಉಣ್ಣಕ್ ಹೆಂಗ್ ಮಾಡ್ತಿ? ನಮ್ಮವ್ವ ತುತ್ ಮಾಡಿ ಉಣ್ಣಿಸ್ತಾಳೆ. ಮತ್ ಎರಡಕ್ಕೆ ಹೋದ್ರೆ? ಏ ಸುಮ್ಮನೆ ನೋಡಿ, ಯಾವಾಗ ಸಮಸ್ಯೆ ಏನೋ ಮಾಡ್ಕೊತೀನಿ.